ಒಂದು ತೂಕ ಹೆಚ್ಚು ಹೆಚ್ಚು. ಧರಂದೇವ್ ಪಿಶೋರಿಮಲ್ ಆನಂದ್ ಈ ಹೆಸರನ್ನ ಚಿಕ್ಕ ಚೊಕ್ಕದಾಗಿ ಹೇಳೋದಾದ್ರೆ ದೇವಾನಂದ್. ಬಾಲಿವುಡ್ ಚಿತ್ರರಂಗದ ಅಭಿಮಾನಿಗಳ ಚಿರಾಯು ಎವರ್ಗ್ರೀನ್ ರೊಮ್ಯಾಂಟಿಕ್ ಹೀರೋ ದೇವಾನಂದ್. ಈ ಹೆಸರೇ ಕೇಳುಗರ ಮನದಲ್ಲಿ ಮಿಂಚುತ್ತಿರುತ್ತದೆ. ಹಿಂದಿ ಚಿತ್ರ ರಸಿಕರಲ್ಲಿ ಮಾತ್ರವಲ್ಲ, ಪ್ರತಿಯೊಬ್ಬ ಚಿತ್ರ ರಸಿಕರ ಪಾಲಿಗೆ ರೋಮಾಂಚನ. ದೇವಾನಂದ್ ಕುಟುಂಬವೇ ಒಂತರಹ ಸಿನಿ ಕುಟುಂಬವಿದ್ದಂತೆ. ಯಾಕೆಂದ್ರೆ ಇವರ ಸೋದರ ಸೋದರಿ ಸಿನಿಮಾಗಳು ಇಟ್ಕೊಂಡರು. ಇವರ ಇಬ್ಬರು ಸೋದರರು ಹಿಂದಿ ಚಿತ್ರರಂಗದಲ್ಲಿ ನಿರ್ದೇಶಕರು. ಇವರ ಅಣ್ಣ ಚೇತನಾನಂದ್, ಇವರ ತಮ್ಮ ವಿಜಯ್ ಆನಂದ್, ಜೊತೆಗೆ ಇವರ ಸೋದರಿ ಶೀಲಾ ಕಾಂತ್ ಕಪೂರ್. किसी का आंचल आंचल में क्या जी अजब सी हलचल आंखों में क्या जी रुपहला बादल बादल में क्या जी किसी का आंचल आंचल में क्या जी अजब सी हलचल. ಅರವತ್ತರ ದಶಕದ ಯುವಕರನ್ನು ಕೇಳ್ನೋಡೆ, ಅವರೆಲ್ಲ ತಮ್ಮ ಪ್ರೇಮ ಪ್ರಕರಣಗಳಿಗೆ ತೇರೆ ಮೇರೆ ಸಪ್ನೆ ಅಬ್ ಏಕ್ ರಂಗ್ ಹೇ ಎಂಬ ಗೈಡ್ ಸಿನಿಮಾದ ಹಾಡನ್ನ ಗುಣಗದೆ ಯಾರೂ ಇರಲ್ಲ ಅನ್ಬೋದು. ಇಂಗ್ಲಿಷ್ನ ಗ್ರೇಗರಿ ಫೇಕ್ ತರವೇ ವಿಶಾಲ ಭುಜ, ಉದ್ದನೆ ಮೂಗು, ಹಿಂದಕ್ಕೆ ಬಾಚಿದ ತಲೆಗೂದಲು, ತುಂಟಾಟ ಸೂಸುವ ಈ ಕಣ್ಣುಗಳ ಹೀರೋ ಒಂದು ಬಾರಿ ನಮ್ಮ ನನಸೆಂಬ ಕನಸಿನಲ್ಲಿ ಒಮ್ಮೆ ಬರಬಾರದೆ ಎಂದು ಕನವರಿಸಿದ ಹುಡುಗಿಯರಿಲ್ಲ ಎನ್ಬಹುದು. मेरे सपने अब एक रंग हैं वो जहां भी ले जाए राहे हम संग हैं ओ तेरे मेरे सपने अब एक रंग हैं वो जहां भी ले जाए राहे हम संग हैं ಮೈ ಜಿಂದಗಿ ಕಾ ಸಾಥ್ ನಿಭಾತಾ ಚಲಾಗಯ ಎಂಬ ಹಮ್ದೋನು ಚಿತ್ರದ ಹಾಡನ್ನೇ ತಮ್ಮ ಬದುಕಿನ ತತ್ವವನ್ನಾಗಿಸಿಕೊಂಡ ದೇವಾನಂದ್ ಚಿರನಾಯಕ ಎವರ್ಗ್ರೀನ್ ಹೀರೋ ಎನಿಸಿಕೊಂಡವರು. 1960ರಲ್ಲಿ ಸಾಹಿರ್ ಲುಧಿಯಾನ್ವಿ ತಮ್ಮ ಗೆಳೆಯ ದೇವಾನಂದ್ಗಾಗಿ ಬರೆದ ಹಾಡಿದ್ದು. ಒಡಕೊಡಕಾಗಿ ಸಂಭಾಷಣೆ ಹೇಳ್ತಾ ತಲೆ ಅಲ್ಲಾಡಿಸ್ತಾ ತಮ್ಮದೇ ಶೈಲಿಯ ನಟನೆಯ ಚಾಪು ಮೂಡಿಸಿದ ಅವರ ನೆನಪುಗಳು ಅತಿ ಅದ್ಭುತ. ಬಾಲಿವುಡ್ ಸಿನಿರಂಗದ ಚಿರ ಯೌವನಿಗರೆಂದೇ ಪ್ರಖ್ಯಾತರಾದವರು ದೇವಾನಂದ್. 1923 ಸೆಪ್ಟೆಂಬರ್ 26ರಂದು ಅವಿಭಜಿತ ಪಂಜಾಬ್ನ ಗುರುದಾಸ್ಪುರ ಜಿಲ್ಲೆಯ ಓರ್ವ ಅನುಕೂಲಸ್ಥ ವಕೀಲರ ಮಗನಾಗಿ ಜನಿಸಿದರು. ಅಖಂಡ ಭಾರತದ ಭಾಗವಾಗಿರದ ಲಾಹೋರ್ನ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಪದವಿ ಶಿಕ್ಷಣವನ್ನ ಪಡೆದರು. ಇವರು 1940ರಲ್ಲಿ ಸಿನಿಮಾ ಹುಚ್ಚಿಗಾಗಿ ಕನಸುಗಳ ಮೂಟೆ ಹೊತ್ತು ಮುಂಬೈ ಪಟ್ಟಣಕ್ಕೆ ಬಂದವರು. ಮಿಲಿಟರಿ ಅಂಚೆ ಕಚೇರಿಯಲ್ಲಿ ಸಿಕ್ಕಿದ 165 ರೂಪಾಯಿ ಸಂಬಳದ ಸೆನ್ಸಾರ್ ಕೆಲಸಕ್ಕೆ ತಿಲಾಂಜಲಿ ಹಾಡಿ ಬಣ್ಣದ ಬದುಕಿಗೆ ಬಂದವರು. ದೇವಾನಂದ್ರವರ ಅಣ್ಣ 40ರ ದಶಕದಲ್ಲಿ ಅದಾಗಲೇ ಇದ್ದಿದ್ದರಿಂದ ಇವರ ಸಿನಿ ಪಯಣ ಸಲೀಸಾಗಿ ಎಂಟ್ರಿ ಕಂತು. ಪುಣೆಯ ಪ್ರಭಾತ್ ಸ್ಟುಡಿಯೋ ಕದ ತೆರೆಯಿತು. ನಿರ್ದೇಶಕ ಪಿ ಎಲ್ ಸಂತೋಷಿ ಸ್ಕ್ರೀನ್ ಟೆಸ್ಟ್ ಮಾಡಿ ತಮ್ಮ ಹಮ್ ಏಕ್ ಹೈ ಚಿತ್ರದಲ್ಲಿ ಅವಕಾಶ ಕೊಟ್ಟರು. ಆದ್ರೆ ಆ ಸಿನಿಮಾ ದೇವಾನಂದ್ರಿಗೆ ಗ್ರೇಟ್ ಎಂಟ್ರಿ ತಂದ್ಕೊಡ್ಲಿಲ್ಲ. ಆಗ ಸಹಾಯಕ ನೃತ್ಯ ನಿರ್ದೇಶಕರಾಗಿದ್ದ ಗುರುದತ್ ಗೆಳೆತನ ಸಿಕ್ಕಿದ್ದು ದೇವಾನಂದ್ ಬದುಕಿನ ಮುಖ್ಯ ತಿರುವು. ಯಾಕೆಂದ್ರೆ ಬಾಜಿ ಚಿತ್ರ ನಿರ್ದೇಶಿಸಲು ಗುರುದತ್ ತಯಾರಿ ನಡೆಸುತ್ತಿದ್ರು. ನಜರಾನಾ
भेजा किसी ने प्यार का है दीवाना, जो बस तेरे दीदार का नजराना, भेजा किसी ने प्यार का है दीवाना, जो बस तेरे दीदार का हो नजराना। ಪುಣೆಯಲ್ಲಿ ಚಿತ್ರೀಕರಣವಾದ ಹಮ್ ಹೇಕ್ ಹೇ ಸಿನಿಮಾ ದೇವಾನಂದರವರಿಗೆ ಬಾಲಿವುಡ್ ಅಂಗಳದಲ್ಲಿ ಗಟ್ಟಿಯಾಗಿ ನೆಲೆಯೂರಲು ಸಾಧ್ಯವಾಯಿತು. ಇವರ ಕರಿಯರ್ ಒಳ್ಳೆಯ ಓಪನಿಂಗ್ ಸಿಕ್ಕಿತ್ತು. ಜೀವನ್ ಕಿ ಡೋರ್ ಸೇ ಬಾಂಧ ಲಿಯಾ ಹೇ, ಬಾಂಧ ಲಿಯಾ ಹೇ ತೇರೇ ಜುಲ್ಮೋ ಸಿತಮ್ ಸರ್ ಆಂಖೋ ಪರ್ ಮೇನೆ ಬದಲೆ ಮೇ ಪ್ಯಾರ್ ಕೆ ಪ್ಯಾರ್ ಲಿಯಾ ಹೇ. ಅಶೋಕ್ ಕುಮಾರ್ ಇಂದ ದೇವಾನಂದ್ಗೆ ಅವರ ಮೊಟ್ಟ ಮೊದಲ ವೃತ್ತಿ ಜೀವನದ ದೊಡ್ಡ ತಿರುವು ಸಿಕ್ಕಿತ್ತು. ಸ್ಟುಡಿಯೋಗಳಲ್ಲಿ ಸುಳಿದಾಡುತ್ತಿದ್ದ ದೇವರನ್ನ ಗುರುತಿಸಿದ ಅಶೋಕ್ ಕುಮಾರ್ 1948ರಲ್ಲಿ ಬಾಂಬೆ ಟಾಕೀಸ್ ನಿರ್ಮಾಣದ ಜಿದ್ದಿ ಚಿತ್ರದ ನಾಯಕ ಪಾತ್ರಕ್ಕಾಗಿ ಆರಿಸಿದ್ರು. ದೇವಾನಂದ್ ಜೊತೆಯಲ್ಲಿ ಕಾಮಿನಿ ಕೌಶಲ್ ನಟಿಸಿದ ಈ ಚಿತ್ರ ಬಿಗ್ ಬ್ರೇಕ್ ತಂದುಕೊಟ್ಟಿತ್ತು. ಸಾವಿರದ 1949ರಲ್ಲಿ ದೇವ್ರವರು ತಾವೇ ಸ್ವತಃ ಚಿತ್ರ ನಿರ್ಮಾಣಕ್ಕೆ ಮುಂದಾದ್ರು. ನವಕೇತನ್ ಎಂಬ ಕಂಪನಿಯನ್ನ ಪ್ರಾರಂಭಿಸಿದ್ರು. ಅಂದಿನಿಂದ ಇಂದಿನವರೆಗೂ ದೇವಾನಂದ್ರವರ ನವಕೇತನ್ ಚಿತ್ರಸಂಸ್ಥೆ ಚಿತ್ರ ನಿರ್ಮಾಣ ಮಾಡ್ತಿದೆ. ಇದಾದ ನಂತರ ದೇವ್ರದ್ದು ನಡೆದಿದ್ದೆ ಹಾದಿ. ಇವರ ಪಟಪಟ ಮಳೆಯ ರೀತಿ ಡೈಲಾಗಿಗೆ ಜನ ಫುಲ್ ಫಿದಾವಾಗ್ತಾ ಬಂದ್ರು. ಪತ್ತೆದಾರಿ ರೋಮಾಂಚನ ಚಿತ್ರವಾದ ಬಾಜಿ ಸಿನಿಮಾ ಒಳ್ಳೆಯ ಹೆಸರು ಮಾಡಿತ್ತು. ಸರ್ದಿ ಮೇ ಜಬ್ ಪಿಯೋಗೆ ಯಾರೋ, सर्दी में जब पियोगे यारो गरम कोट बन जाएगा ये हाई गर्मी, तो मदिरा जल ठंडक तुमको पहुंचाएगा, हर रंग भरेगा सपनों में आंखों में जब ये बस जाएगा, मन को तेरे मी तेरा बस यहीं कहीं पे मिल जाएगा. ಬಾಕ್ಸ್ ಆಫೀಸ್ನಲ್ಲಿ ದೇವಾನಂದ್ ಪದೇ ಪದೇ ಗೆಲ್ಲುವ ಕುದುರೆ ಅಂತ ಸಮರ್ಥಿಸಿಕೊಂಡವರು. 1950ರ ದಶಕದಲ್ಲಿ ದಿಲೀಪ್ ಕುಮಾರ್, ರಾಜ್ ಕಪೂರ್ ಅಂತ ಮೇರು ನಟರು ನೀಡಿದ ಸ್ಪರ್ಧೆ ಎದುರಿಸಿದ ಅವರು, 60ರ ದಶಕದಲ್ಲಿ ಶಮ್ಮಿ ಕಪೂರ್, ರಾಜೇಂದ್ರ ಕುಮಾರ್ ಅವರಂತ ದಿಗ್ಗಜ ನಟರಿಗೆ ಸರಿಸಮಾನಾಂತರವಾಗಿ ಬಣ್ಣ ಹಚ್ಚಿದವರು. ದೇವಾನಂದರ ಇನ್ನಷ್ಟು ಕಲರ್ಫುಲ್ ಸ್ಟೋರಿ ನೋಡೋಣ ಏಕ್ ಛೋಟೆ ಸೇ ಬ್ರೇಕ್ ಕೆ ಬಾದ್.